ನಮಸ್ಕಾರ ವೀಕ್ಷಕರೇ, ಜಿ ಕೆ ವೈ ವಿಭಾ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ರಾಶಿಗಳ ಗುಣಲಕ್ಷಣ ಯಾವ ರೀತಿ ಅಂತ ಹೇಳ್ತಿದ್ದೀನಿ. ಸೊ ಯಾವ ರೀತಿ ಅಂದ್ರೆ ಅವರ ಶಾರೀರಿಕ ಆರೋಗ್ಯ, ಶಿಕ್ಷಣ, ಅದೃಷ್ಟ ದಿನ, ಅದೃಷ್ಟ ಸಂಖ್ಯೆ, ಅದೃಷ್ಟ ಬಣ್ಣ, ಅದೃಷ್ಟ ರತ್ನ, ಈ ರೀತಿ ಲಕ್ಷಣ ಯಾವ ರೀತಿ ಇರುತ್ತೆ ಅಂತ ಹೇಳ್ತಿದ್ದೀನಿ. ಸೊ 10ನೇದು ಮಕರ ರಾಶಿ. ಮಕರ ರಾಶಿಗೆ ಅಧಿಪತಿ ಶನಿದೇವ. ಶನಿದೇವ ಇವರಿಗೆ ಅಧಿಪತಿ. ಇವರ ಶಾರೀರಿಕ ಲಕ್ಷಣ, ಇವರ ಕೈಗಳು ಸುಂದರವಾಗಿರುತ್ತದೆ, ಮತ್ತೆ ದೇಹ ಸ್ಟ್ರಕ್ಚರ್ ಬಾಡಿ ಇವರು ಸಖತ ಕಾಣ್ತಾರೆ, ಒಂಥರ ಸ್ಟ್ರಕ್ಚರಲ್ ಬಾಡಿ ಇವರದು ಶಾರೀರಿಕ ಲಕ್ಷಣ. ಮತ್ತೆ ವ್ಯವಹಾರ ಸಂಪತ್ತು, ಇವರು ವಕೀಲರು ಮತ್ತೆ ಗುಡ್ ಕಮ್ಯುನಿಕೇಟರ್ ಆಲ್ಸೋ. ಸೊ ಇವರು ಗುಡ್ ಕಮ್ಯುನಿಕೇಟರ್, ಕೆಲಸ ಆ ರೀತಿ ಮಾಡಿದವರಿಗೆ ಸಂಪತ್ತು ಮತ್ತು ಲಾಭ ತಂದ್ಕೊಡ್ಬೋದು. ಮತ್ತು ಸಂಗೀತಗಾರರು ಕೂಡ ಹೌದು. ಮತ್ತೆ ಗುಣ, ಇವರು ಒಂಥರ ನಿರಾಶಾವಾದಿ, ಒಂಥರ ಸೋಮಾರಿತನ, ನೆಗ್ಲಿಜೆನ್ಸಿ ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರ ಹತ್ರ. ಸೊ ಅದನ್ನ ಆದಷ್ಟು ಬೇಗ ಅವರು ದೂರ ಮಾಡಬೇಕು. ಮತ್ತೆ ಭಯ ಪಡಲ್ಲ, ದಂಡಿಗೆ ಎದುರಿಲ್ಲ, ದಾಳಿಗೆ ಎದುರಿಲ್ಲ ಅಂತ ಧೈರ್ಯವಾಗಿರ್ತಾರೆ. ಭಯ ಇವ್ರ ಹತ್ರ ಭಯ ಅನ್ನೋದು ಇರೋದೇ ಇಲ್ಲ, ಅಷ್ಟು ಧೈರ್ಯವಾಗಿರ್ತಾರೆ. ಮತ್ತೆ ಸ್ವಲ್ಪ ಚಿಪ್ಪಂಡ್ರು ಕೂಡ ಹೌದು, ಡಿಪೆಂಡೆಂಟ್ ಕೂಡ ಹೌದು. ಈ ರೀತಿ ಅವರ ಗುಣ. ಮತ್ತೆ ಜೀವನ ಬಗ್ಗೆ, ಇವರು ಜೀವನ ಬಗ್ಗೆ ಕಲಾವಿದರು, ರಾಜಕಾರಣಿಗಳು, ಲೇಖಕರು ಮತ್ತೆ ಸಂಗೀತ ಕ್ಷೇತ್ರದಲ್ಲಿ ಇವರು ಕೆಲಸ ಮಾಡಿದ್ರೆ ಇವರು ಯಶಸ್ವಿ ಆಗ್ತಾರೆ ಮತ್ತೆ ಹೆಸರು ಕೂಡ ಗಳಿಸ್ತಾರೆ. ಮತ್ತೆ ಪ್ರೇಮ ಮತ್ತು ಕುಟುಂಬ ಸಂಬಂಧ, ಇವರಿಗೆ ಪ್ರೀತಿ ಬಹಳ ಇಷ್ಟ, ಅವ್ರಿಗೆ ಪ್ರೀತಿ ಮಾಡೋದಂದ್ರೆ ತುಂಬಾ ಇಷ್ಟ. ಸೊ ಒಂದ್ ದಿವಸ ಉಪವಾಸ ಇದ್ರೂ ಪರವಾಗಿಲ್ಲ, ಒಂದ್ ದಿವಸ ಏನು ಕೆಲಸ ಮಾಡಿದ್ರು ಪರವಾಗಿಲ್ಲ, ಪ್ರೀತಿ ಇಲ್ದೇನ ಇರಲ್ಲ. ಪ್ರೀತಿ ಪ್ರೇಮ ಅನ್ನೋದು ಇವರಿಗೆ ಹುಟ್ಟಿನಿಂದನೇ ಬಂದಿರುತ್ತೆ. ಸೊ ಪ್ರೀತಿ ಮಾಡೋದಂದ್ರೆ ತುಂಬಾ ಇಷ್ಟ ಇವರಿಗೆ. ಮತ್ತೆ ಕುಟುಂಬ ತನ್ನ ಸರ್ವಸ್ವನ್ನೇ ತ್ಯಾಗ ಮಾಡ್ತಾರೆ, ಅಂದ್ರೆ ಸೊ ಸಿಕ್ಕಾಪಟ್ಟೆ ಕುಟುಂಬಕ್ಕೋಸ್ಕರ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇರ್ತಾರೆ. ಸೊ ಕುಟುಂಬಕ್ಕೆ ಏನೋ ಒಂದು ತ್ಯಾಗ ಮಾಡಿರ್ತಾರೆ ಇವರು, ಅಷ್ಟು ದಯಾಳುಗಳು ಕೂಡ ಹೌದು. ಮತ್ತೆ ಕುಟುಂಬ ಸಮಸ್ಯೆ, ಕುಟುಂಬದಲ್ಲಿ ಪ್ರಾಬ್ಲಮ್ ಬಂತು, ಕುಟುಂಬದಲ್ಲಿ ಏನಾದ್ರೂ ಒಂದು ಹಣಕಾಸಿನ ಪರಿಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಬಂತು ಅಂದ್ರೆ ಚಾಣಾಕ್ಷತನದಿಂದ ನಿಭಾಯಿಸ್ತಾರೆ. ಸ್ವಲ್ಪ ನರ್ವಸ್ ಆಗಲ್ಲ, ಕರೆಕ್ಟ್ ಏನೇನು ಮಾಡ್ಬೇಕು ಏನೇನು ಮಾಡಬಾರ್ದು ಅಂತ ಸ್ವಲ್ಪ ಟ್ಯಾಲೆಂಟ್ ಉಪಯೋಗಿಸ್ತಾರೆ ಇವರು. ಇವರ ಹವ್ಯಾಸ, ಇವರ ಹವ್ಯಾಸ ಯಾವ ರೀತಿ ಇರುತ್ತೆ ಅಂದ್ರೆ, ಇದು ದೊಡ್ಡ ಬಂಗ್ಲೆ, ಹೊಸ ಕಾರು, ಹೊಸ ಮನೆ, ಹೊಸ ಒಂಥರ ಅಫಿಷಿಯಲ್ ಆಗಿರ್ಬೇಕು ಅಂತ ತುಂಬಾ ಇಷ್ಟ ಅವರಿಗೆ. ಆಮೇಲೆ ಉದ್ಯಾನವನದಲ್ಲಿ ತಿರುಗಾಡೋದು, ಆಟ ಆಡೋದು, ಮತ್ತೆ ಸಂಗೀತ ಹೇಳೋದು ತುಂಬಾ ಇಷ್ಟ. ಮತ್ತೆ ಸ್ವಲ್ಪ ಅಫಿಷಿಯಲ್ ಜೀವನ ಅವರಿಗೆ ತುಂಬಾ ಇಷ್ಟ, ಆ ಹವ್ಯಾಸ ಅವರಿಗೆ ಇರುತ್ತೆ. ಐಷಾರಾಮಿ ಜೀವನ ಇವ್ರದ್ದು. ಮತ್ತೆ ಆರೋಗ್ಯ, ಇವರ ಆರೋಗ್ಯ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ದೃಷ್ಟಿ ಮತ್ತು ಸ್ವಲ್ಪ ತಲೆನೋವು ಬರ್ಬೋದು, ಮತ್ತೆ ಬಂದು ಹೋಗುತ್ತೆ, ಕಡಿಮೆ ಇರುತ್ತೆ, ಬಟ್ ಹೆಲ್ದಿ ಆಗಿರ್ತಾರೆ. ಶಿಕ್ಷಣ, ಇವರು ಶಾಸ್ತ್ರ, ವಕೀಲರು, ಸಂಗೀತ ಕ್ಷೇತ್ರದಲ್ಲಿ ಮತ್ತೆ ವಿಜ್ಞಾನಿಗಳು ಆ ಕೋರ್ಸ್ ತಗೊಂಡ್ರೆ ಇವರು ಶಿಕ್ಷಣದಲ್ಲಿ ಯಶಸ್ಸು ಗಳಿಸ್ಬೋದು. ಮತ್ತೆ ಅದೃಷ್ಟ ದಿನ ಇವರಿಗೆ ಶನಿವಾರ, ಸಾಟರ್ಡೆ ಇವರಿಗೆ ಶುಭ ದಿನ. ಮತ್ತೆ ಲಕ್ಕಿ ಡೇ ಇವರಿಗೆ ಶನಿವಾರ, ಶನಿದೇವ ಅವರ ವಾರ ಶನಿವಾರ ಅವರಿಗೆ ಲಕ್ಕಿ ಡೇ. ಅದೃಷ್ಟ ಸಂಖ್ಯೆ 4 ಮತ್ತು 8, ಅಂದ್ರೆ 53 5 3 8, 35 3 5 8, 71 7 1 8, 22 2 2 4, 4 ಮತ್ತು 8 ಅತ್ಯಂತ ಶುಭ ಸಂಖ್ಯೆವಾಗಿದೆ. ಮತ್ತೆ ಅದೃಷ್ಟ ರತ್ನ ನೀಲಂ ರತ್ನ ಇವರಿಗೆ ಅದೃಷ್ಟ ರತ್ನವಾಗಿದೆ, ಲಕ್ಕಿ ಆಗಿದೆ. ಮತ್ತೆ ಅದೃಷ್ಟ ಬಣ್ಣ ಕಪ್ಪು ಮತ್ತು ನೀಲಿ ಬಣ್ಣ ಅತ್ಯಂತ ಶುಭ ಇವರಿಗೆ. ಏನಾದ್ರೂ ಒಂದು ಡ್ರೆಸ್ ಅಥವಾ ಏನಾದ್ರೂ ವಾಹನ ತಗೊಳ್ಳೋದಾಗ್ಲಿ, ಸೊ ಕಪ್ಪು ಕಲರ್ ಅಥವಾ ನೀಲಿ ಕಲರ್ ಬಣ್ಣ ಶರ್ಟ್ ಏನೋ ತಗೊಂಡ್ರೆ ಸೊ ಚೆನ್ನಾಗಿ ಕಾಣ್ತಾರೆ. ಸೊ ಅದೃಷ್ಟನೂ ಕೂಡ ಬರಬಹುದು. ಕಪ್ಪು ಮತ್ತು ನೀಲಿ ಇವರಿಗೆ ಲಕ್ಕಿ ಕಲರ್. ಸೊ ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಸೊ ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು.